ರೈತರ ಕುಟುಂಬಗಳಿಗೆ ರೈತರಿಗೆ ಅವರ ಶುಭಾಶಯಗಳನ್ನು ಕೋರಿ ಅವರ ಬದುಕು ಮುಂದಿನಲ್ಲಿ ಉಜ್ವಲವಾಗಲಿ ಅಂತ ಹೇಳಿ ಆರೈಸಿ ಇವತ್ತು ರೈತರು ಬಹಳ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಅವರ ಬೆಳೆ ಬೆಳೆಗೆ ಬೆಲೆ ಸಿಕ್ಕಲ್ಲ, ರೋಗವನ್ನು ಹೋಗ್ಬಿಟ್ಟಿದೆ, ತೊಗರಿ ಬೆಳೆಯಿಂದ ಕಡೆಯಿಂದ ದುರ್ಬಲ ಯೋಜನೆ ತೊಗರಿ ಬೆಳೆಯಲ್ಲಿ 70% ತೊಗರಿ ಹೋಗಿದೆ. ಅಡಿಕೆ ಬೆಳೆದಿದ್ರು 60%, ಮೆಣಸು ಬೆಳೆದಿದ್ರು 60%, ಭತ್ತವಾಗಿ ಬೆಲೆ ಸಿಗ್ತಾ ಇಲ್ಲ. ರೈತರು ಬದುಕು ಹಸನಾಗಲಿದೆ, ರೈತರಿಗೆ ಆರ್ಥಿಕ ಶಕ್ತಿ ಬರಲಿದೆ, ಈ ದೇಶ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ 100-60% ರೈತರು ಈ ದೇಶಕ್ಕೆ ಅನ್ನ ಕೊಡುವವರು ರೈತರು. ಅನ್ನ ಮಾತ್ರ ಅಲ್ಲಪ್ಪ ಈ ದೇಶಕ್ಕೆ ರೈತ. ರೈತರಿಗೆ ನಮನವನ್ನು ಸಲ್ಲಿಸಿ ರೈತರಿಗೆ ಶುಭಾಶಯಗಳನ್ನು ಕೋರಿದ ಮಾತು ಮುಗಿಸ್ತಾರೆ. ನಿಮ್ಮೆಲ್ಲರಿಗೂ ನಮಸ್ಕಾರ. ಜಮೀನು ಶಿವಾಲಯ ಜಮೀನು ಕೊಟ್ಟಿದ್ದಾರಂತೆ, ನಾನು ಅದಕ್ಕೆ ಒಂದು ಭವ್ಯವಾದಂತ ಕನಕ ಭವನವನ್ನ ಕಟ್ಟೋಣ. ಒಂದೇ ಒಂದು ಮಾತು ದಯವಿಟ್ಟು ಕೇಳಿಸ್ಕೊಳ್ಳಿ ಬಂಧುಗಳೇ. ಏನು ಅಂದ್ರೆ ಈ ಕ್ಷೇತ್ರದ ಕಣ್ಣಾಗಿ ಉಸಿರಾಗಿ ಕೆಲಸ ಮಾಡಿದಂತ ನಾಯಕ ಅಂದ್ರೆ ಅದು ನಮ್ಮ ಶಿವಳ್ಳಿ ಸಾಹೇಬರು.